ಫ್ರೆಂಡ್ಸ್ ಗ್ಯಾಂಗ್ ನೆನಪಾಗುತ್ತೆ ಅಂತ. ಯಾಕಂದ್ರೆ ಇಲ್ಲಿ ಅದನ್ನೇ ಅವ್ರದ್ದು ಒಂದು ಡೈಲಾಗ್ ಬರುತ್ತೆ, ಇವ್ರಗಳ ಜೊತೆ ಎಲ್ಲ ಸೇರಿದ್ರೆ ನೀನ್ ಹಾಳಾಗ್ ಹೋಗ್ತೀಯ ಅಂತ ಹೇಳೋದು. ಇದನ್ನ ನಾನು ಕೇಳಿದ್ದೀನಿ. ಅದಾದ ನಂತರ ಏನೇ ಆಗ್ಲಿ ಅವ್ರನ್ನ ಬಿಡಬೇಡ ಅಂತ ಹೇಳಿದ್ರು. ಇದನ್ನ ಇವಾಗ ನಾನು ಹೇಳ್ತಾನೆ ಇದ್ದೀನಿ. ಸೊ ದಿಸ್ ಟ್ರೇಲರ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ನನಗೆ. ಅಂಡ್ ಆಫ್ ಕೋರ್ಸ್ ಈ ಸಿನಿಮಾದಲ್ಲಿರೋ ಆರ್ಟಿಸ್ಟ್ ನನಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನ್ನ ಸಿನಿಮಾ ಹೀರೋ ಅಂತ ಹೇಳ್ಕೊಳಕ್ ನನಗೆ ಹೆಂಗಿದೆ. ಬಿಕಾಸ್ ನೀವೆಲ್ಲ ನೋಡಿದ್ರ ಇರುವುದಲ್ಲವ ಬಿಟ್ಟು ಸಿನಿಮಾಲಿ ಅವರು ನನ್ನ ಒಟ್ಟಿಗೆ ಆಕ್ಟ್ ಮಾಡಿದ್ರು. ಆಗ್ಲೇ ಹೇಳ್ತದೆ ಶ್ರೀ ಇಸ್ ಅ ಪವರ್ ಹೌಸ್ ಆಫ್ ಟ್ಯಾಲೆಂಟ್ ಅವರು. ಯೂಶಲಿ ನನಗೆ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಚಾಕ್ಲೇಟ್ ಬಾಯ್ ಇಲ್ಲ ಅಂದ್ರೆ ಒಬ್ಬ ಲವರ್ ಬಾಯ್ ಈ ತರದ ಪಾತ್ರಕ್ಕೆ ಸೂಕ್ತ ಇವರು ಅಂತ. ಆ ಇಮೇಜ್ ನ ಬ್ರೇಕ್ ಮಾಡಬೇಕಾಗಿತ್ತು. ಸುಮಾರು ಟೈಮ್ ತಗೊಂಡು ಈ ಸಿನಿಮಾನ ಒಪ್ಕೊಂಡೆ. ಅಂಡ್ ನನ್ನನ್ನು ನಂಬಿದಂತಹ ಅಭಿಷೇಕ್ ಶೆಟ್ಟಿ ನನ್ನ ಡೈರೆಕ್ಟರ್ ಆ್ಯಂಡ್ ನಾಗೇಶ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಬಿಕಾಸ್ ನನ್ನ ಕೈಯಲ್ಲಿ ಈ ಥರ ಮಾಸ್ ಪಾತ್ರ ಮಾಡಿಸ್ಬೋದು ಅಂತ ಅಂದರೆ ಯಾರೂ ಸಾಧಾರಣವಾಗಿ ನಂಬಲ್ಲ. ಬಟ್ ನನಗೆ ತುಂಬ ಆಸೆ ಇತ್ತು ಮಾಸ್ ರೀತಿಯಲ್ಲಿ ರೀಚ್ ಆಗಬೇಕು ಅಂತ. ಅದು ಈ ಸಿನಿಮಾ ಮುಖಾಂತರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಯಾ ಅವರಿಬ್ಬರಿಗೂ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗೆ. ಆ್ಯಂಡ್ ನನ್ನ ಹೀರೋಯಿನ್ ಅದಿತಿ, ಇಟ್ ವಾಸ್ ರಿಯಲಿ ಲವ್ಲಿ ವರ್ಕಿಂಗ್ ವಿತ್ ಹರ್. ತುಂಬ ಖುಷಿಯಾಯಿತು ಬಿಕಾಸ್ ಈ ಥರ ಕಾಣಿಸ್ಕೋಬೇಕು ಕಾಲೇಜಲ್ಲಿ. ಕಾಲೇಜಲ್ಲಿ ಒಂದು ಯಾ ಎಲ್ಲರೂ ಕಾಲೇಜ್ಗೆ ಹೋಗಿರ್ತಾರೆ ಅವ್ರಿಗೆಲ್ಲ ಒಂದು ಹವಾ ಮೇಂಟೈನ್ ಮಾಡಬೇಕು, ಒಂದು ಫುಲ್ ಒಂದು ಗತ್ತಲ್ಲಿರಬೇಕು. ಏ ಅವ್ನು ಕೊಡೋಣಮ್ಮ ನಾನು ಇವ್ನು ಕೊಡೋಣಮ್ಮ ಅಂತ ಹೇಳ್ತಾರಲ್ಲ ಆ ಥರ ಒಂದು ಇದು ಇಮೇಜ್ ಇದು. ಆ್ಯಂಡ್ ನನ್ನ ಪಾತ್ರದ ಹೆಸರು ಕೇಳಿದ ತಕ್ಷಣ ನನಗೆ ತುಂಬ ತುಂಬಾ ಭಯ ಆಯಿತು. ಗಜ ಹೆಸರು ತಕ್ಕನಂಗೆ ನಾನು ಇದೀನೋ ಇಲ್ವೋ ಗೊತ್ತಿಲ್ಲ. ಬಟ್ ಆ ಸಿನಿಮಾ ನೋಡಿದ್ಮೇಲೆ ಆ ಪಾತ್ರ ನನಗೆ ಹೇಳಿ ಮಾಡಿಸ್ದಂಗಿದೆ ಅಂತ ನನ್ನ ಡೈರೆಕ್ಟರ್ ಹೇಳ್ತಿರ್ತಾರೆ. ಸೊ ನೀವು ನೋಡಿ ನಿಮ್ಮ ಒಪಿನಿಯನ್ ಕೊಡಬೇಕು ಅಂತ ಕೇಳ್ಕೊತೀನಿ. ನನಗೆ ನನ್ನ ಕಾಲೇಜ್ ದಿನಗಳನ್ನು ನೆನೆಸ್ಕೊಳ್ಳೋದಾದರೆ ಎಸ್ ನಾನು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ತುಂಬ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಬಟ್ ನನಗೆ ಈ ಫ್ರೆಂಡ್ಸ್ ಗ್ಯಾಂಗ್ ಅನ್ನೋವಂಥದ್ದು, ಗ್ಯಾಂಗ್ ಜೊತೆಗೆ ಸೇರಿ ಮೋಜು ಮಸ್ತಿ ಮಾಡುವಂಥದ್ದು, ಅಷ್ಟೊಂದು ಸುಂದರವಾಗಿ ನನ್ನ ಕಾಲೇಜ್ನ ದಿನಗಳನ್ನು ನಾನು ಕಳೆದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಯಾವಾಗಲೂ ಅನಿಸೋದು, ಯಾಕಂದರೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ವಯಸ್ಸಾಗ್ತಿರುತ್ತೆ, ನಾವೇನೇನು ಮಿಸ್ ಮಾಡ್ಕೊಂಡಿದ್ದೀವೋ ಹಿಂದೆ ಅದೆಲ್ಲ ಒಂದು ರೀತಿಯಲ್ಲಿ ಕಾಡ್ತಾ ಇರುತ್ತೆ. ಅವಾಗ ಯಾವಾಗಲೂ ಅನಿಸೋದು ನನಗೆ ನನ್ನ ಕಾಲೇಜ್ ಡೇಸಲ್ಲಿ ಸ್ವಲ್ಪ ಫ್ರೆಂಡ್ಸ್ ಅಂತ ಗ್ಯಾಂಗ್ ಮಾಡ್ಕೋಬೇಕಿತ್ತು, ಓಡಾಡಬೇಕಿತ್ತು ಅಂತ. ಸೊ ಆ ಒಂದು ಕನಸನ್ನ ಈಡೇರಿಸಿದಂಥ ಸಿನಿಮಾ ಗಜಾನನ ಆ್ಯಂಡ್ ಗ್ಯಾಂಗ್ ಅಂತ ಹೇಳ್ಬೋದು. ನೀವು ವೇದಿಕೆ ಮೇಲೆ ನೋಡಿದ್ರಿ ಅಲ್ಲಿ ಒಂದು ಪ್ರತಿಭೆ ಅಲ್ಲ, 106 ಪ್ರತಿಭೆಗಳಿದ್ರು. ನಾನು ಯಾವಾಗಲೂ ಹೇಳ್ತೀನಿ ಸಿನಿಮಾ ಹೀರೋ ಸಿನಿಮಾ ಅಂದ ತಕ್ಷಣ ಹೀರೋ ಹೀರೋಯಿನ್ ಅಷ್ಟೇ ಮುಖ್ಯ ಖಂಡಿತ ಆಗಲ್ಲ ಅಂತ. ಅದನ್ನು ಹೊರತಾಗಿ ಪ್ರತಿಯೊಂದು ಪಾತ್ರಗಳು ಸಾಕಷ್ಟು ಮುಖ್ಯ ಆಗಿರುತ್ತೆ, ಕತೆ ಮುಖ್ಯ ಆಗಿರುತ್ತೆ. ನನಗೆ ಆ ಸಿನಿಮಾ ಜರ್ನಿನ ಇಂಚಿಂಚು ತೋರಿಸಿದ್ದಾರೆ. ಸೊ ಗಜಾನನ ಆ್ಯಂಡ್ ಗ್ಯಾಂಗ್ ಸಿನಿಮಾ ಒಂದು 2 ವರ್ಷದ ಶ್ರಮ. ಸೊ ಇವತ್ತು ಟ್ರೈಲರ್ ರೂಪದಲ್ಲಿ ಆಚೆ ಬಂದಿದೆ. ಟ್ರೈಲರ್ ಸಿಕ್ಕಾಪಟ್ಟೆ ಸಖತ್ ರೆಸ್ಪಾನ್ಸ್ ಬಂತು. ಪ್ರತಿಯೊಬ್ಬರು ಅಂದರೆ ಈ ಟ್ರೈಲರ್ನ ನೋಡಿ ಇದು ಒಂದೊಳ್ಳೆ ಹಿಟ್ ಆಗೋ ಕಾಲೇಜ್ ಸ್ಟೋರಿ ಅಂತ ಆದರೆ ಅದೇ ಒಂದು ಪಾಸಿಟಿವ್ ವೈಬು, ಖುಷಿ ಇದೆ ನನಗೆ. ಆ್ಯಂಡ್ ಅದ್ರ ಜೊತೆಯಲ್ಲಿ ನಾನು ಪಟ್ಟಿರೋ ಶ್ರಮಕ್ಕೆ ಈ ಬಾರಿ ಒಂದು ಫಸ್ಟ್ನೇ ಸಿನಿಮಾ ನಿಲ್ಲಬೇಕು ಅಂತ ಮಾಡಿದ್ದೆ, ಈ ಸಿನಿಮಾ ಗೆಲ್ಲಬೇಕು ಅಂತ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ಗೆಲ್ತೀವಿ. ಯಾಕಂದರೆ ಮಿಡಲ್ ಕ್ಲಾಸ್ ಹುಡುಗರು ಒಂದು ಸಿನಿಮಾ ಪ್ರೀತಿಯಿಂದ ಪ್ಯಾಷನ್ ಇಟ್ಕೊಂಡು ಬಂದಾಗ ಒಂದು ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರು ಗೆಲ್ಸಿದ್ದಾರೆ. ಸೊ ನಾನು ಕೂಡ ಪ್ರೇಕ್ಷಕರು ಈ ಸಿನಿಮಾನ ಅತ್ಯದ್ಭುತ ಹಿಟ್ ಮಾಡ್ತಾರೆ ಅಂತ ನಂಬಿಕೆಯಲ್ಲಿದ್ದೀನಿ. ಯಾಕಂತಂದ್ರೆ ಆಲ್ರೆಡಿ ಸಿನಿಮಾ ನಾನು ನೋಡಿದ್ದೀನಿ, ಪ್ರತಿಯೊಬ್ಬರು ಹೇಳೋ ಮಟ್ಟಿಗೆ ಇದು ಒಳ್ಳೆ ಎಂಟರ್ಟೈನರ್ ಜೊತೆಗೆ ಒಂದು ಒಳ್ಳೆ ಎಮೋಷನಲ್ ಜರ್ನಿ. ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ಗೆ. ಸೊ ಇದು ನನ್ನ ಮೊದಲನೇ ಸಿನಿಮಾ ಅಂತಲೇ ಹೇಳ್ಬೋದು. ಇಷ್ಟಿಸ ಲೈಕ್ ಚಿಕ್ಕ ಚಿಕ್ಕದಾಗ ನೋಡ್ಕೊತಿದ್ದೆ, ಇವಾಗ ದೊಡ್ಡದಾಗ ನೋಡ್ಕೊತಾ ಇದ್ದೀನಿ ಒಂದೇ ದೊಡ್ಡ ಸ್ಕ್ರೀನ್ ಮೇಲೆ. ಸೊ ಮೊದಲನೇ ಫಿಲಮ್ ಇದರಲ್ಲಿ ಸೀನಿಯರ್ ಗ್ಯಾಂಗ್ ಇರ್ತಾರೆ, ಆ ಸೀನಿಯರ್ ಗ್ಯಾಂಗಲ್ಲಿ ನಾನು ಒಬ್ಬ. ನನಗೆ ಖುಷಿ ಆಗಿದ್ದೇನು ಅಂತಂದರೆ ಅಭಿಷೇಕ್ ಶೆಟ್ಟಿ ಅವ್ರ ಜೊತೆ ವರ್ಕ್ ಮಾಡಿದ ರೀತಿ. ಬಿಕಾಸ್ ಫಿಲಮ್ಗಳು ಯಾವುದು ಮಾಡಿರಲಿಲ್ಲ, ಒಂದು ಯಾವಾಗಲೂ ಒಂದು ತಲೆಯಲ್ಲಿ ನೋಷನ್ ಇತ್ತು ಅಂದರೆ ಡೈರೆಕ್ಟರ್ಗಳು ಹೀಗಿರ್ತಾರೆ, ಮಕ್ಕೋಗಿದ್ದಾರೆ, ಅಲ್ಲೆಲ್ಲ ಫುಲ್ಲು ಇಟ್ಟಾಡಿಸ್ತಾರೆ ಸೆಟ್ಟಲ್ಲಿ ಅಂತ. ಬಟ್ ಇವರು ತುಂಬ ಸಟಲ್ ಆಗಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾಯಿದ್ರು. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ ಲೈಕ್ ಒಂದಿನ ಶೂಟಿಂಗ್ ಆದಮೇಲೆ ನೆಕ್ಸ್ಟ್ ಯಾವಾಗ ಕರೀತಾರೆ ಅನ್ನೋ ಒಂದು ಖುಷಿ ಇರ್ತಿತ್ತು. ಬಿಕಾಸ್ ತುಂಬ ಫನ್ ಇತ್ತು ಆ್ಯಂಡ್ ಟ್ರೈಲರ್ ಕೂಡ ನೋಡಿದೆ, ಮಜಾ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ಹಾಯ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ಸಮಾಜದಲ್ಲಿ ನಡೆಯುವಂತಹ ಒಳ್ಳೊಳ್ಳೆ ಸುದ್ದಿಗಳು, ಸಿನಿಮಾಗಳ ಹೆಚ್ಚಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ.